ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದಂತೆ ಜಾಕ್ವೆಲ್ ಪಂಪ್ ಹೌಸ್ ಸ್ಥಳ ನಿಗದಿ ವಿಚಾರದಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಎರಡು ಜಿಲ್ಲೆಗಳ ಮಧ್ಯೆ ಉಂಟಾಗಿದ್ದ ರೈತರ ಬದುಕು ಮತ್ತು ನಾಗರಿಕ ಮೂಲಭೂತ ಸೌಲಭ್ಯಗಳ ನಡುವಿನ ವಾಕ್ಸಮರದ ಮನಸ್ತಾಪದ ವಿವಾದ ಸಂತರ ಮತ್ತು ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ತೆರೆ ಕುಡಿಯುವ ನೀರಿನ ವಿಷಯಕ್ಕೂ ಉಂಟಾಗಿದ್ದ ಅಂತಹ ಜ್ವಲಂತ ಸಮಸ್ಯೆ ಏನು ಅಂದ್ಕೊಂಡ್ರ ಹಾಗಾದ್ರೆ ಈ ಸ್ಟೋರಿ ನೋಡಿ ರಾಜ್ಯ ರಾಷ್ಟ್ರ ಮಾತ್ರವಲ್ಲದೆ ವಿಶ್ವದಾದ್ಯಂತ ಅಸಂಖ್ಯಾತ ಭಕ್ತಗಣ ಹೊಂದಿರುವ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭೈರವೈಕ್ಯ ಶ್ರೀಗಳಾದ ಬಾಲಗಂಗಾಧರಾನಾಥ ಸ್ವಾಮೀಜಿಗಳ ಕನಸಿನ ಯೋಜನೆ ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗಳ ಗಡಿಭಾಗದಲ್ಲಿರುವ ಮಾರ್ಕೋನಹಳ್ಳಿ ಜಲಾಶಯದಿಂದ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಮಠವು ಸೇರಿದಂತೆ ನೂರ ಇಪ್ಪತ್ತೆಂಟು ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆಗೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಡಿವಿ ಸದಾನಂದಗೌಡರು ಅನುಮೋದನೆ ಕೊಟ್ಟಿದ್ರು ನಂತರದ ಸರ್ಕಾರದಲ್ಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಭೂಮಿ ಪೂಜೆ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದ್ರು ಆದರೆ ತದನಂತರ ಅಸ್ತಿತ್ವಕ್ಕೆ ಬಂದ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಅನುದಾನ ಬಿಡುಗಡೆ ಮಾಡಿದ್ರು ಪೈಪ್ಲೈನ್ ಕಾಮಗಾರಿಯ ಜೊತೆ ಜೊತೆಯಲ್ಲಿ ಶುರು ಮಾಡಲಾದ ಜಾಕ್ವೆಲ್ ನಿರ್ಮಾಣದ ವಿಷಯದಲ್ಲಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಶಾಸಕ ಡಾಕ್ಟರ್ ರಂಗನಾಥ್ ವಿರೋಧ ವ್ಯಕ್ತಪಡಿಸಿದ್ರು ಈ ಹಿನ್ನೆಲೆಯಲ್ಲಿ ಎರಡು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮಧ್ಯೆ ದಿನಾಂಕ ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ತಡರಾತ್ರಿವರೆಗೂ ನಡೆದ ಸಂಧಾನ ಸಭೆಯೂ ವಿಫಲವಾಗಿತ್ತು ಈ ಮಧ್ಯೆ ಪ್ರಸ್ತುತ ಆಡಳಿತ ಬಿಜೆಪಿ ಸರ್ಕಾರ ಮತ್ತು ಚುಂಚಶ್ರೀಗಳ ನಡುವಿನ ಮಾತುಕತೆಯ ಫಲವಾಗಿ ಸ್ಥಳ ಬದಲಾದ ಜಾಕ್ವೆಲ್ ಪಾಯಿಂಟ್ನಿಂದ ವಿವಾದ ತೆರೆ ಕಂಡ ಪರಿಣಾಮ ಮೂರು ರಾಜಕೀಯ ಪಕ್ಷಗಳ ಸಂಗಮದ ಜೊತೆಗೆ ನಿರ್ಮಲಾನಂದ ಶ್ರೀಗಳ ಸಾನ್ನಿಧ್ಯದಲ್ಲಿ ಜಾಕ್ವೆಲ್ ಹೌಸ್ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಭೂಮಿ ಪೂಜೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಂಸದ ಡಿಕೆ ಸುರೇಶ್ ಮಾತನಾಡಿ ರೈತಾಪಿ ಜನರ ಹಿತದೃಷ್ಟಿಯಿಂದ ಜಾಕ್ವೆಲ್ ವಿಷಯವಾಗಿ ನಾನು ವಿರೋಧ ವ್ಯಕ್ತಪಡಿಸಿದ್ದೆ ಆದರೆ ಕುಡಿಯುವ ನೀರಿಗೆ ನೀಡಬೇಕಿರುವ ಆದ್ಯತೆಯನ್ನ ಪರಿಗಣಿಸಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡ ಮಾತನಾಡಿ ಸಾರ್ವಜನಿಕ ಹಿತ ಕಾಯುವಲ್ಲಿ ಸರ್ಕಾರ ಕಟಿಬದ್ಧವಾಗಿದೆ ಎಂದರು ಶ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ನಿರ್ಮಲಾನಂದ ಶ್ರೀಗಳು ಕಳೆದ ಇಪ್ಪತ್ತೆರಡು ವರ್ಷಗಳ ಹಿಂದಿನ ಭರವೈಕ್ಯ ಶ್ರೀಗಳ ಕನಸಿನ ಯೋಜನೆ ಸಾಕಾರಗೊಳ್ಳಲು ಸಹಕರಿಸಿದ ಉಭಯ ಜಿಲ್ಲೆಗಳ ಜನಪ್ರತಿನಿಧಿಗಳನ್ನು ಅಭಿನಂದಿಸಿದ್ರು ವೇದಿಕೆ ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸುರೇಶ್ ಗೌಡ ಚುಂಚಶ್ರೀಗಳ ಮಧ್ಯೆ ಬಗೆಹರಿದಿರುವ ವಿವಾದದಿಂದ ಮುಂದಿನ ಆರು ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದರು ಕ್ಷೇತ್ರದ ಜನತೆ ಶುದ್ಧವಾದ ನೀರನ್ನು ಕುಡಿಬೇಕಾಗ್ತದೆ ಒಟ್ಟು ನೂರ

ಅಂತಸ್ಥಳ ವಿವಾದ ಆಗಿದ್ದರಿಂದ ಸುಮಾರು ಈ ಶಂಕುಸ್ಥಾಪನೆ ಮಾಡೇ ನಾಲ್ಕು ವರ್ಷ ಆಗಿತ್ತು ಈಗ ಶ್ರೀ ಶ್ರೀ ಬಾಲ ನಿರ್ಮಲಾನಂತ ಮಹಾಸ್ವಾಮೀಜಿಯವರ ಒಂದು ಸಂಧಾನದಲ್ಲಿ ಮಧ್ಯಸ್ಥಿಕೆಯಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳು ಮುಖ್ಯ ಕಾರ್ಯದರ್ಶಿಗಳು ಸೇರಿ ಒಂದು ಟಿ ಎಂ ಸಿ ನೀರನ್ನು ಅಧಿಕೃತವಾಗಿ ಈ ಸಮಸ್ಯ ಒಟ್ಟಾರೆ ಹಲವು ದಿನಗಳಿಂದ ನೆನೆಗುದಿಗೆ ಸಿಲುಕಿದ್ದ ಈ ಯೋಜನೆಯ ಕಾಮಗಾರಿ ಇನ್ನು ಮುಂದಾದರೂ ಪೂರ್ಣಗೊಳ್ಳುವ ಮೂಲಕ ಸಾರ್ವಜನಿಕ ಸೇವೆಗೆ ಅನುವಾಗಲಿ ಅಲ್ಲದೆ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಹಾಕಲಾಗಿರುವ ಪೈಪ್ಲೈನ್ ಸುಸ್ಥಿತಿಯ ಬಗ್ಗೆ ಪರಿಷ್ಕರಣೆಯಾಗುವ ಮೂಲಕ ಜೀವಜಲದ ಸಂರಕ್ಷಣೆಯ ಜೊತೆಗೆ ಸದುಪಯೋಗವಾಗಲಿ ಎಂಬುದು ನಮ್ಮ ವಾಹಿನಿಯ ಆಶಯ